ನಾವು ಅದೃಷ್ಟ ಅಥವಾ ಲಕ್ ಅನ್ನುವಂತಹ ಶಬ್ದವನ್ನು ಬಳಸ್ತಾನೆ ಇರ್ತೇವೆ ನಮ್ಮ ಜೀವನದಲ್ಲಿ ಯಾವಾಗ ಅದೃಷ್ಟ ಲಕ್ ಅನ್ನೋದನ್ನು ಯೂಸ್ ಮಾಡ್ತೇವೆ ಈಗ ಯಾರಿಗಾದರೂ ಲಾಟ್ರಿ ಸಿಕ್ತು ಅಂದ್ಕೊಡಲೆ ವಾ ಅವ್ರ ಲಕ್ ಎಷ್ಟು ಚೆನ್ನಾಗಿದೆ ಅಂತಾರೆ ಅಥವಾ ಈಗ ಯಾರಾದರೂ ಇಂಟರ್ವ್ಯೂಗೆ ಹೋಗುವಾಗ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾರೆ ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಹೋಗ್ತಾ ಇದ್ದಾರೆ ಎಕ್ಸಾಮ್ ಬರೀಲಿಕ್ಕೆ ಅಂದಾಗ ಬೆಸ್ಟ್ ಆಫ್ ಲಕ್ ಅಂತ ಹೇಳ್ತಾರೆ ಹೀಗೆ ಈ ಲಕ್ ಅನ್ನುವಂತಹ ಶಬ್ದವನ್ನು ನಾವು ಬಳಕೆ ಮಾಡ್ತಾನೇ ಇರ್ತೇವೆ ಎಲ್ಲದಕ್ಕಿಂತ ದೊಡ್ಡ ಲಕ್ ಯಾವುದು ಜೀವನದಲ್ಲಿ ವ್ಯಕ್ತಿ ತನ್ನ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕಾದ್ರೆ ಬಹಳ ಅವಶ್ಯವಾಗಿ ಬೇಕಾಗಿರೋದು ಏನು ಒಮ್ಮೆ ಒಬ್ಬ ವ್ಯಕ್ತಿ ಜ್ಯೋತಿಷಿ ಹತ್ರ ಹೋಗಿ ಕೇಳ್ತಾನಂತೆ ನಾನು ಮುಂದೆ ಏನಾಗ್ತೇನೆ ಅನ್ನೋದನ್ನು ನಂದು ಭವಿಷ್ಯ ನೋಡಿ ಹೇಳಿ ಅಂತ ಕೇಳ್ತಾನಂದು ಆಗ ಇವನ ಭವಿಷ್ಯವನ್ನು ಹೇಳ್ತಾನಂತೆ ಆ ಜ್ಯೋತಿಷಿ ಹಸ್ತರೇಖೆಯನ್ನು ನೋಡಿ ಹೇಳ್ತಾನಂತೆ ವಾ ನಿನ್ನ ಅದೃಷ್ಟ ಚೆನ್ನಾಗಿದೆ ನೀನು ರಾಜನಾಗುವಂತಹ ಅದೃಷ್ಟ ಇದೆ ಅಂತ ಹೇಳ್ತಾನಂದು ಆದರೆ ಅಂತ ನಂದು ಏನಾದರೆ ನೀನು ರಾಜನಾಗಿ ಮೂರೇ ದಿನಕ್ಕೆ ನಿನ್ನ ಆಯುಷ್ಯ ಮುಗ್ದುಬಿಡತ್ತೆ ಸಾವು ಬರುತ್ತೆ ಅಂತನಂತೆ ಇದು ಒಬ್ಬ ವ್ಯಕ್ತಿಯ ಒಂದು ಏನಂದರೆ ಭವಿಷ್ಯ ಇನ್ನೊಬ್ಬ ಇದು ಈ ರೀತಿಯಾಗಿರುತ್ತಂತೆ ಆ ವ್ಯಕ್ತಿಯದ್ದು ಆರೋ ಆಯುಷ್ಯ ದೀರ್ಘವಾಗಿರುತ್ತೆ ನೂರು ವರ್ಷ ಆಯುಷ್ಯ ಇರುತ್ತೆ ಆದರೆ ಬೆಡ್ ಪೇಷಂಟ್ ಆಗಿ ರೋಗದಿಂದ ನರಳತ ನಳತ ನೂರು ವರ್ಷ ಬದುಕ್ತಾನೆ ಹೀಗಿದ್ರೆ ಏನು ಪ್ರಯೋಜನ ಅದಕ್ಕೋಸ್ಕರ ಹೇಳ್ತಾರೆ ಅರಸು ರೇಖೆ ಇದ್ದು ಫಲವೇನು ಆಯುಷ್ಯ ರೇಖೆ ಇಲ್ಲದನ್ನಕ್ಕ ರಾಜನಾಗುವಂತಹ ಅರಸು ರೇಖೆ ಇದೆ ಆದರೆ ಆಯುಷ್ಯ ಇಲ್ಲ ಅಂದರೆ ಏನು ಪ್ರಯೋಜನ ಇಲ್ಲ ಆಯುಷ್ಯ ರೇಖೆ ಇದ್ದು ಫಲವೇನು ಆರೋಗ್ಯ ರೇಖೆ ಇಲ್ಲದನ್ನಕ್ಕ ಆಯುಷ್ಯ ದೀರ್ಘವಾಗಿದೆ ಆದರೆ ಆರೋಗ್ಯವೂ ಸಹ ಬಹಳ ಮುಖ್ಯ ಅದಕ್ಕೇನೆ ಹೇಳ್ತಾರೆ ಹೆಲ್ತ್ ಈಸ್ ವೆಲ್ತ್ ಎಲ್ಲಕ್ಕಿಂತ ಮಹಾನ್ ಭಾಗ್ಯ ಶ್ರೇಷ್ಠ ಭಾಗ್ಯವೇ ಯಾವುದು ಅಂದರೆ ಆರೋಗ್ಯ ಭಾಗ್ಯ ಹಾಗಾದರೆ ಆತ್ಮೀಯರೇ ಆರೋಗ್ಯ ಅಂದರೆ ಏನು ವಿಶ್ವಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳ್ತದೆ ಆರೋಗ್ಯ ಅಂದರೆ ಒಬ್ಬ ವ್ಯಕ್ತಿ ಅವನು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಸಾಮಾಜಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ನಾಲ್ಕು ರೂಪದಲ್ಲಿ ಯಾವ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೋ ಅವನು ಪರಿಪೂರ್ಣ ಆರೋಗ್ಯವಂತ ವ್ಯಕ್ತಿ ಫಿಸಿಕಲಿ ಮೆಂಟಲಿ ಸೋಷಿಯಲಿ ಆ್ಯಂಡ್ ಸ್ಪಿರಿಚುವಲಿ ನಾಲ್ಕು ರೂಪದಲ್ಲಿಯೂ ಸಹ ಅವನು ಆರೋಗ್ಯವಾಗಿರಬೇಕು ಹಾಗಾದರೆ ಫಿಸಿಕಲಿ ಹೆಲ್ತ್ ಶಾರೀರಿಕ ಆರೋಗ್ಯ ಅಂತ ಯಾವುದಕ್ಕೆ ಕರೆಯಲಾಗ್ತದೆ ಶಾರೀರಿಕ ಆರೋಗ್ಯ ಅಂದರೆ ಶರೀರದ ಆರೋಗ್ಯ ಶರೀರದ ಆರೋಗ್ಯವನ್ನು ನಾವು ಕೇವಲ ಹೊರಗಿನ ಶರೀರವನ್ನು ನೋಡಿ ಇವರು ಶಾರೀರಿಕವಾಗಿ ಫಿಸಿಕಲ್ ಆಗಿ ಫಿಟ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಬರುತ್ತಾ ಸಾಧ್ಯವೇ ಇಲ್ಲ ಈಗ ಒಂದು ಮಂಜುಗಡ್ಡೆ ಇದೆ ಆ ಮಂಜುಗಡ್ಡೆಯನ್ನು ನೀರಿನ ಒಳಗಡೆ ಹಾಕ್ತೇವೆ ನೀರಿನ ಒಳಗಡೆ ಹಾಕಿದಾಗ ಆ ಮಂಜುಗಡ್ಡೆ ಮುಕ್ಕಾಲು ಭಾಗ ನೀರಿನಲ್ಲಿ ಮುಳುಗಿರುತ್ತೆ ನಮಗೆ ಕಾಣಿಸೋದು ಕೇವಲ ಕಾಲು ಭಾಗ ಮಾತ್ರ ಕಾಣಿಸ್ತಾ ಇರುತ್ತೆ ಹಾಗಾದರೆ ಆ ಕಾಲು ಭಾಗ ಏನು ನಮಗೆ ಕಾಣಿಸ್ತಾ ಇದೆ ನಮ್ಮ ಮಂಜುಗಡ್ಡೆ ಅಷ್ಟೇ ಇದೆ ನಾ ಅದು ಮಂಜುಗಡ್ಡೆ ಇಲ್ಲ ಮುಕ್ಕಾಲು ಭಾಗ ನೀರಲ್ಲಿ ಇದೆ ಅದು ಅದೇ ರೀತಿ ನಾವು ಹೊರಗಡೆ ಶರೀರವನ್ನು ನೋಡಿದ ಕೂಡಲೇ ಇವರು ಆರೋಗ್ಯವಾಗಿದ್ದಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಒಳಗಡೆ ನಡೆಯುವಂತಹ ಕ್ರಿಯೆಗಳು ಸರಿಯಾಗಿ ನಡಿಬೇಕು ಹಾಗಾದರೆ ಶಾರೀರಿಕವಾಗಿ ಯಾವ ಕ್ರಿಯೆಗಳು ಸರಿಯಾಗಿರಬೇಕು ಅಂದರೆ ಬಹಳ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ಶಾರೀರಿಕ ಆರೋಗ್ಯ ಸರಿಯಾಗಿರಬೇಕಾದ್ರೆ ಫಸ್ಟ್ ಉಸಿರಾಟ ಕ್ರಿಯೆ ಕರೆಕ್ಟಾಗಿರಬೇಕು ಜೀರ್ಣಕ್ರಿಯೆ ಸರಿಯಾಗಿರಬೇಕು ಆನಂತರ ರಕ್ತ ಪರಿಚಲನಾ ಕ್ರಿಯೆ ಸರಿಯಾಗಿರಬೇಕು ಚೋದಕ ಗ್ರಂಥಿಗಳು ಸ್ರವಿಸುವಿಕೆಯ ಕ್ರಿಯೆ ಸರಿಯಾಗಿರಬೇಕು ಹಾಗಾದರೆ ಈ ಉಸಿರಾಟದ ಕ್ರಿಯೆ ಕರೆಕ್ಟಾಗಿರಬೇಕಾದ್ರೆ ನಾವು ಯಾವ ಹ್ಯಾಬಿಟನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಕೊ ಅಳವಡಿಸ್ಕೊಳ್ಬೇಕು ಉಸಿರಾಟ ಕ್ರಿಯೆ ಸರಿಯಾಗಿರಬೇಕಾದ್ರೆ ನಾವು ಸರಿಯಾಗಿ ಫಿಸಿಕಲ್ ಎಕ್ಸಸೈಸ್ ಮಾಡಬೇಕು ನೋಡಿ ನಾವು ಎಕ್ಸಸೈಸ್ ಮಾಡಿದಾಗ ಜಾಸ್ತಿ ದೀರ್ಘವಾಗಿ ಉಸಿರನ್ನು ಏನು ಮಾಡ್ತೇವೆ ತಗೊಳ್ತೇವೆ ದೀರ್ಘವಾಗಿ ಉಸಿರನ್ನು ಬಿಡ್ತೇವೆ ನಮ್ಮ ಶರೀರಕ್ಕೆ ಎಷ್ಟು ಆಕ್ಸಿಜನ್ ಆಮ್ಲಜನಕ ಬೇಕೋ ಅಷ್ಟು ಆಕ್ಸಿಜನ್ ಏನಾಗುತ್ತೆ ದೀರ್ಘ ಉಸಿರಾಟ ಮಾಡಿದಾಗ ನಮ್ಮ ದೇಹಕ್ಕೆ ಅದು ಪೂರೈಕೆ ಆಗುತ್ತೆ ಅದಕ್ಕೋಸ್ಕರ ಉಸಿರಾಟ ಕ್ರಿಯೆ ಕರೆಕ್ಟಾಗಿರಬೇಕಾದ್ರೆ ನಾವು ಎಕ್ಸಸೈಸನ್ನು ಮಾಡಬೇಕು ಇನ್ನು ಎರಡನೇದಾಗಿ ನಮ್ಮ ಜೀರ್ಣಕ್ರಿಯೆ ಕರೆಕ್ಟಾಗಿರಬೇಕು ಅಂದರೆ ನಿದ್ರೆ ಗಾಢ ನಿದ್ರೆಯಲ್ಲಿ ನಿದ್ರೆ ಪರಿಪೂರ್ಣವಾಗಿರಬೇಕು ನಿದ್ರೆ ಚೆನ್ನಾಗಿ ಮಾಡಬೇಕು ನಾವು ಆವಾಗ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂದರೆ ಜೀರ್ಣಕ್ರಿಯೆನೂ ಸಹ ಸರಿಯಾಗಿರುತ್ತೆ ಕೆಲವೊಂದು ಸಾರಿ ನಿದ್ರೆ ಸರಿಯಾಗಿ ನಾವು ಮಾಡಿರೋದಿಲ್ಲ ಆಗ ಜೀರ್ಣ ವ್ಯವಸ್ಥೆಯಲ್ಲೂ ಸಹ ಏರ್ಪೇರಾಗುವಂತಹ ಸಾಧ್ಯತೆ ಇರುತ್ತೆ ಇನ್ನು ಮೂರನೇದಾಗಿ ನಮ್ಮ ಚೋದಕ ಗ್ರಂಥಿಗಳು ಹಾರ್ಮೋನ್ಸ್ ಪ್ರೊಡಕ್ಷನ್ ಮಾಡುವಂಥದ್ದು ಚೋದಕ ಗ್ರಂಥಿಗಳ ಸ್ರವಿಸುವಿಕೆಯ ಕ್ರಿಯೆನೂ ಸರಿಯಾಗಿರಬೇಕಂದ್ರೆ ನಾವು ತಗೊಳ್ಳುವಂತಹ ಫುಡ್ಡು ಬ್ಯಾಲೆನ್ಸ್ಡ್ ಡಯಟ್ ಸಮತೋಲನ ಆಹಾರವನ್ನು ತಗೊಳ್ಬೇಕು ಅದೇ ರೀತಿ ರಕ್ತ ಪರಿಚಲನಾ ಕ್ರಿಯೆ ಸರಿಯಾಗಿರಬೇಕಂದ್ರೆ ನಮ್ಮ ಮನಸ್ಸಿನ ವಿಚಾರಗಳು ಅದು ಸಕಾರಾತ್ಮಕ ವಿಚಾರಗಳು ಬಂತು ಅಂದರೆ ರಕ್ತ ಬ್ಲಡ್ ಸರ್ಕ್ಯುಲೇಷನ್ನು ಸಹ ನಮ್ಮ ಬಾಡಿಯಲ್ಲಿ ಸರಿಯಾದ ರೀತಿಯಲ್ಲಿ ಆಗುತ್ತೆ ಇದು ನಾಲ್ಕು ಸಿಸ್ಟಮ್ಸ್ ನಾಲ್ಕು ಸಿಸ್ಟಮ್ಸ್ ಕರೆಕ್ಟಾಗಿರಬೇಕಾದ್ರೆ ನಾಲ್ಕು ಹ್ಯಾಬಿಟ್ಸನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕು ಇನ್ನು ನಾವು ತಗೊಳ್ಳುವಂತಹ ಫುಡ್ಡು ಹೇಗಿರಬೇಕು ಅಂದರೆ ಏಕ ಗುಣ ರೋಟಿ ದೋ ಗುಣ ಸಬ್ಜಿ ತೀನ್ ಗುಣ ಪಾನಿ ಚಾರ್ ಗುಣ ಖುಷಿ ಪಾಂಚ್ವಾ ಗುಣ ಭಗವಾನ್ ಕಿಯಾದ್ ಅರ್ಥಾತ್ ನಾವು ಒಂದು ಪಟ್ಟು ರೊಟ್ಟಿ ತಿಂದರೆ ಅದರ ಎರಡು ಪಟ್ಟು ಏನಿರಬೇಕು ತಟ್ಟೆಯಲ್ಲಿ ಹಸಿರು ತರಕಾರಿಗಳಿರಬೇಕು ಸಬ್ಜಿ ಏನು ಊಟ ಮಾಡ್ತೇವೋ ಅದಕ್ಕಿಂತ ಮೂರು ಪಟ್ಟು ಚೆನ್ನಾಗಿ ನೀರನ್ನು ಕುಡಿಬೇಕು ಆ ಊಟ ಮಾಡೋ ಸಮಯದಲ್ಲಿ ನಮ್ಮ ಮನಸ್ಥಿತಿ ಏನಿದೆಯಲ್ಲ ಅದಕ್ಕಿಂತಲೂ ನಾಲ್ಕು ಪಟ್ಟು ಖುಷಿ ಖುಷಿಯಾಗಿ ನಾವು ಊಟವನ್ನು ಏನು ಮಾಡಬೇಕು ಸ್ವೀಕಾರ ಮಾಡಬೇಕು ಆ ಊಟ ಸ್ವೀಕಾರ ಮಾಡುವಾಗಲೂ ಸಹ ಭಗವಂತನ ನೆನಪಿನಲ್ಲಿ ಆಹಾರವನ್ನು ಸ್ವೀಕಾರ ಮಾಡಬೇಕು ನಾವು ಇವತ್ತೇನಾಗಿದೆ ಅಂದರೆ ಮಾಡ್ರನ್ ಜಗತ್ನಲ್ಲಿ ಮಾಡ್ರನ್ ಸ್ಟೈಲ್ ಏನಾಗ್ಬಿಟ್ಟಿದೆ ಅಂದರೆ ನಾವು ಟಿ ವಿ ಮುಂದೆ ಕುಂತು ಅದರಲ್ಲಿ ಬರುವಂತಹ ದೃಶ್ಯಗಳನ್ನು ಫೈಟಿಂಗ್ಗಳನ್ನು ಕೆಲವು ನೆಗೆಟಿವ್ ಸಮಾಚಾರವನ್ನು ಕೇಳ್ತಾ 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 ಊಟ ಮಾಡುವಂತಹ ಸಿಸ್ಟಮ್ ಬೆಳೆದು ಬಂದುಬಿಟ್ಟಿದೆ ಈ ಮ ಸಣ್ಣ ಸಣ್ಣ ಅದು ಯಾಕೆ ಬೆಳೆದು ಬಂದಿದೆ ಅಂದರೆ ಸಣ್ಣ ಸಣ್ಣ ಮಕ್ಕಳು ಊಟ ಮಾಡೋಂಗಿಲ್ಲ ಅಂತ ಟಿ ವಿ ಮುಂದೆ ಕಾರ್ಟೂನು ಟಿ ವಿ ಮುಂದೆ ಇತ್ಯಾದಿ ದೃಶ್ಯಗಳನ್ನು ತೋರಿಸಿ ತೋರಿಸಿ ತಾಯಂದರು ಪ್ರಾಕ್ಟೀಸ್ ಮಾಡಿಸ್ಬಿಡ್ತಾರೆ ಮಕ್ಕಳಲ್ಲಿ ಅದೇ ಅಭ್ಯಾಸ ದೊಡ್ಡವರಾದ ಮೇಲೂ ಸಹ ಬೆಳೀತಾ ಬರುತ್ತೆ ಆತ್ಮೀಯರೇ ಒಂದು ವೈಜ್ಞಾನಿಕವಾದ ಸೈಂಟಿಫಿಕ್ ರೀಸನ್ ಇದೆ ನಾವು ಯಾವ ದೃಶ್ಯವನ್ನು ನೋಡ್ತಾ ಯಾವ ಶಬ್ದವನ್ನು ಕೇಳ್ತಾ ಊಟವನ್ನು ಮಾಡ್ತೇವೋ ಅದು ನಮ್ಮ ಜೀರ್ಣ ವ್ಯವಸ್ಥೆಯ ಮೇಲೆಯೂ ಸಹ ಪರಿಣಾಮವನ್ನು ಬೀರುತ್ತೆ ಅದಕ್ಕೋಸ್ಕರ ನಾವು ಭಗವಂತನ ನೆನಪಿನಲ್ಲೇ ಶ್ರೇಷ್ಠವಾದಂತಹ ಸ್ಮೃತಿಯಲ್ಲೇ ಶ್ರೇಷ್ಠ ವಿಚಾರಗಳಲ್ಲಿ ಪರಮಾತ್ಮನ ನೆನಪಿನಲ್ಲಿ ನಾವು ಆ ಆಹಾರವನ್ನು ಸ್ವೀಕಾರ ಮಾಡಿದಾಗ ಆ ಆಹಾರದಿಂದನೂ ಸಹ ನಮ್ಮ ಮನಸ್ಸಿಗೂ ಶಕ್ತಿ ಸಿಗುತ್ತೆ ಅಷ್ಟೇ ಅಲ್ಲ ನಮ್ಮ ಶರೀರಕ್ಕೂ ಸಹ ಶಕ್ತಿ ಸಿಗುತ್ತೆ ಅದರ ಜೊತೆಗೆ ಯಾವಾಗಲೂ ಸಹ ನಮ್ಮ ಪಾವ್ ಗರಮ್ ಆಗಿರಬೇಕು ಪೇಟ್ ನರಮ್ಮಾಗಿರಬೇಕು ಸಿರ್ ಟಂಡ ಇರಬೇಕು ಈ ಮಾತನ್ನು ಹೇಳ್ತಾರೆ ಕಾಲು ಯಾವಾಗಲೂ ಬೆಚ್ಚಗಿರಬೇಕಂತಾರೆ ಹೊಟ್ಟೆ ನರಮಾಗಿರಬೇಕಂತಾರೆ ಸಿರ್ ತಲೆ ಏನಾಗಿರಬೇಕು ಸಿರು ಠಂಡ ಇರಬೇಕು ಇದೇನಾದರೂ ಉಲ್ಟಾಯಿತು ಅಂದರೆ ಏನಾಗತ್ತೆ ಹೇಳಿ ಸಿರೆ ಏನಾದರೂ ಗರಮ್ ಆಗಿಬಿಟ್ರೆ ಅಲ್ಲಿ ಏನಾಗತ್ತೆ ನಮ್ಮ ವ್ಯವಹಾರದಲ್ಲಿ ಏನಾಗತ್ತೆ ನಮ್ಮ ಮಾತಿನಲ್ಲಿ ಏನಾಗತ್ತೆ ಎಲ್ಲ ಏರ್ಪೇರಾಗಿಬಿಡತ್ತೆ ಅದಕ್ಕೋಸ್ಕರ ಯಾವಾಗಲೂ ಮನಸ್ಸು ಹೇಗಿರಬೇಕಂದ್ರೆ ಅರ್ಥಾತ್ ನಮ್ಮ ಸ್ಥಿತಿ ಯಾವಾಗಲೂ ಸಹ ಐಸ್ ಫ್ಯಾಕ್ಟ್ರಿಯಾಗಿರಬೇಕು ನಮ್ಮ ದಿಲ್ ಯಾವಾಗಲೂ ಲವ್ ಫ್ಯಾಕ್ಟ್ರಿಯಾಗಿರ್ಬೇಕು ನಮ್ಮ ಮುಖ ಯಾವಾಗಲೂ ಶುಗರ್ ಆಗಿರಬೇಕು ಅರ್ಥಾತ್ ನಮ್ಮ ಮಾತು ಏನಿದೆ ನಾವು ಆಡುವ ಮಾತುಗಳು ಅದು ಸ್ವೀಟಾಗಿ ಮಧುರವಾಗಿ ಇರಬೇಕು ನಮ್ಮ ಹೃದಯದಲ್ಲಿ ಎಲ್ಲರ ಪ್ರತಿಯಾಗಿ ಪ್ರೀತಿ ತುಂಬಿದ ಸ್ನೇಹ ತುಂಬಿದ ಭಾವನೆಗಳಿರಬೇಕು ನಮ್ಮ ಮನಸ್ಥಿತಿ ಐಸಿನ ತರಹ ಸದಾ ಕೂಲಾಗಿರಬೇಕು ಈ ರೀತಿಯಾಗಿ ಇಟ್ಕೊಳ್ಳೋದು ಸಹ ನಮ್ಮ ಆರೋಗ್ಯವನ್ನು ಅದು ಕಾಯ್ದುಕೊಳ್ತದೆ ಇನ್ನು ಈ ಶಾರೀರಿಕ ಆರೋಗ್ಯದ ಬಗ್ಗೆ ನಾವೀಗ ತಿಳ್ಕೊಂಡೆವು ಇನ್ನು ಮಾನಸಿಕ ಆರೋಗ್ಯ ಮನಸ್ಸಿನ ಆರೋಗ್ಯ ನಾವು ಶರೀರದ ಆರೋಗ್ಯದ ಕಡೆಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದೇವೆ ಬೆಳಗ್ಗೆ ಎದ್ದ ತಕ್ಷಣ ಏನು ವಾಕಿಂಗ್ ಹೋಗ್ತೇವೆ ಜಾಗಿಂಗ್ ಹೋಗ್ತೇವೆ ಎಕ್ಸಸೈಸ್ ಮಾಡ್ತೇವೆ ಇವೆಲ್ಲ ಶಾರೀರಿಕ ಆರೋಗ್ಯದ ಕಡೆಗೆ ಇಂಪಾರ್ಟೆನ್ಸ್ ಇನ್ನು ಫುಡ್ ಏನು ತಗೊಳ್ಬೇಕಂತ ನಮಗೆ ನಾಲೆಜ್ ಇದೆ ಆದರೆ ಈ ಶರೀರದ ಆರೋಗ್ಯ ಡಿಪೆಂಡ್ ಆಗಿರೋದು ಮನಸ್ಸಿನ ಮೇಲೆ ಮನಸ್ಸು ಆರೋಗ್ಯವಾಗಿತ್ತು ಅಂದರೆ ಶರೀರದ ಆರೋಗ್ಯನೂ ಚೆನ್ನಾಗಿರುತ್ತೆ ಯಾವ ರೀತಿ ಶರೀರಕ್ಕೆ ಕಾಯಿಲೆಗಳು ಬರುತ್ತೋ ಹಾಗೆ ಮನಸ್ಸಿಗೂ ಕಾಯಿಲೆಗಳು ಬರುತ್ತೆ ನಾವು ಶರೀರಕ್ಕೆ ಕಾಯಿಲೆಗಳು ಬಂದರೆ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಬೋದು ಮೆಡಿಸನ್ ತಗೊಂಡು ಕ್ಯೂರ್ ಮಾಡ್ಕೋಬೋದು ಬಟ್ ಮನಸ್ಸಿಗೆ ಬರುತ್ತಲ್ಲ ಕಾಯಿಲೆಗಳು ಯಾವುದದು ಚಿಂತೆ ದುಃಖ ಟೆನ್ಷನ್ ಬೇಜಾರ್ ಮೂಡ್ ಆಫ್ ಡಿಪ್ರೆಷನ್ ಈ ಮನಸ್ಸಿನ ರೋಗಗಳಿಗೆ ನಾವು ಯಾವ ಹಾಸ್ಪಿಟ್ಲಿಗೆ ಹೋಗೋದು ಯಾವ ಡಾಕ್ಟ್ರ್ ಹತ್ರ ಹೋಗೋದು ಹೊರಗಡೆ ಇರುವಂತಹ ಡಾಕ್ಟ್ರ್ ಹತ್ರ ಈ ಮೆಡಿಸನ್ ಇಲ್ಲ ಯಾಕೆಂದರೆ ಅವರಿಗೇನೆ ನೂರೆಂಟು ಟೆನ್ಷನ್ ಇರುತ್ತೆ ಹಾಗಾದರೆ ಈ ಮನಸ್ಸಿನ ರೋಗಗಳಿಗೆ ನಮಗೆ ಮೆಡಿಸನ್ ಸಿಗೋದು ಈಶ್ವರೀಯ ವಿಶ್ವವಿದ್ಯಾಲಯದಲ್ಲೇ ಇದು ಒಂದು ಹಾಸ್ಪಿಟಲ್ ಇಲ್ಲಿ ನಮಗೆ ಮೆಡಿಸನ್ ಕೊಡುವಂತಹ ವೈದ್ಯನಾಥೇಶ್ವರ ಅವನೇ ಭಗವಂತ ಮನದೀಶ್ವರ ಆ ಮನದೀಶ್ವರನೇ ನಮ್ಮ ಮನಸ್ಸಿನ ಎಲ್ಲ ರೋಗಗಳನ್ನು ಸಹ ದೂರ ಮಾಡ್ತಾರೆ ಅದು ಜ್ಞಾನದಿಂದ ಮತ್ತು ಯೋಗದಿಂದ ಯಾವಾಗ ನಾವು ಮನಸ್ಸು ನಮ್ಮದು ಆರೋಗ್ಯವಾಗಿತ್ತು ಅಂದರೆ ಆಟೋಮೆಟಿಕಲಿ ನಮ್ಮ ದೇಹದ ಆರೋಗ್ಯನೂ ಸಹ ಸದೃಢವಾಗಿರುತ್ತೆ ಇದೆ ಅಂದರೆ ಇವತ್ತು ಮನುಷ್ಯ ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಿದ್ದಾನೆ ಆದರೆ ತನ್ನ ಮನಸ್ಸನ್ನು ತಾನು ಕಂಟ್ರೋಲ್ ಮಾಡ್ಕೊಳ್ಲಿಕ್ಕೆ ಆಗ್ತಾಯಿಲ್ಲ ಎಷ್ಟೋ ದೂರದಲ್ಲಿರುವಂಥ ಸ್ಯಾಟ್ಲೈಟ್ಸನ್ನು ನಾಸಾ ಸೈಂಟಿಸ್ಟ್ ಇಲ್ಲೇ ಕುಂತಲ್ಲೇ ಅದನ್ನು ಕಂಟ್ರೋಲ್ ಮಾಡ್ತಾರೆ ಮ್ಯಾನ್ ಕ್ಯಾನ್ ಕಂಟ್ರೋಲ್ಸ್ ಸ್ಯಾಟ್ಲೈಟ್ಸ್ ಬೈ ಸಿಟಿಂಗ್ ಹಿಯರ್ ಬಟ್ ಹಿ ಕಾಂಟ್ ಕಂಟ್ರೋಲ್ ಹಿಸ್ ಮೈಂಡ್ ಆದರೆ ತನ್ನ ಮನಸ್ಸನ್ನು ತನ್ನ ಮನಸ್ಸಿನ ವಿಚಾರಗಳನ್ನು ಆಲೋಚನೆಗಳನ್ನು ಇವತ್ತು ಮನುಷ್ಯನಿಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಯೂನಿವರ್ಸಿಟಿಗಳಲ್ಲಿ ಎಷ್ಟೋ ಸಬ್ಜೆಕ್ಟ್ಸ್ಗಳ ಮೇಲೆ ನಾವು ಮಾಸ್ಟ್ರಿ ಆಗ್ತೀವಿ ಅಥವಾ ಡಿಗ್ರಿ ತಗೊಳ್ತೇವೆ ಮಾಸ್ಟರ್ ಆಫ್ ಆರ್ಟ್ಸ್ ಮಾಸ್ಟರ್ ಆಫ್ ಕೆಮಿಸ್ಟ್ರಿ ಮಾಸ್ಟರ್ ಆಫ್ ಜುವಾಲಜಿ ಮಾಸ್ಟರ್ ಆಫ್ ಸೈಕಾಲಜಿ ಈ ರೀತಿ ಅನೇಕ ಸಬ್ಜೆಕ್ಟ್ಗಳ ಮೇಲೆ ನಾವು ಮಾಸ್ಟರ್ ಆಗ್ತೇವೆ ಆದರೆ ನಮ್ಮ ಮನಸ್ಸಿನ ವಿಚಾರಗಳ ಮೇಲೆ ನಾವು ಮಾಸ್ಟರ್ ಆಗಿದ್ದೇವಾ ಇದನ್ನು ನಾವು ಚೆಕ್ ಮಾಡ್ಕೋಬೇಕಾಗಿದೆ ಯಾಕೆಂದರೆ ಯಾರು ಮನಸ್ಸನ್ನು ಗೆಲ್ತಾರೋ ಅವರೇ ಜಗತ್ತನ್ನು ಗೆಲ್ಲಲು ಸಾಧ್ಯ ಅಂತ ಒಂದು ಮಾತಿದೆ ಹಾಗಾದರೆ ನಮ್ಮ ಮನಸ್ಸನ್ನು ನಾವು ಗೆಲ್ಲೋದು ಅಂದರೆ ಏನರ್ಥ ನಮ್ಮ ಮನಸ್ಸನ್ನು ನಾವು ಆರೋಗ್ಯವಂತ ಇಟ್ಕೊಳ್ಳೋದು ಯಾವುದೇ ಪರಿಸ್ಥಿತಿ ಸಮಸ್ಯೆ ವಿಘ್ನಗಳಿಗೆ ವಶರಾಗದಂತೆ ಆಂತರಿಕ ಮನಸ್ಥಿತಿಯನ್ನು ಶಾಂತಿ ಸಮಾಧಾನ ಚಿತ್ತದಲ್ಲಿ ಇಟ್ಕೊಳ್ಳೋದೇ ಮಾನಸಿಕವಾದ ಆರೋಗ್ಯ ಎಷ್ಟೇ ಬಿರುಗಾಳಿಗಳು ಬರ್ಬೋದು ಮನುಷ್ಯನ ಜೀವನ ಅದು ನಿಂತ ನೀರಲ್ಲ ಯಾವಾಗಲೂ ಸಂಸಾರ ಅಂದ್ರೇ ಅದನ್ನು ಸಾಗರಕ್ಕೆ ಹೋಲಿಕೆ ಮಾಡ್ತಾರೆ ಸಂಸಾರ ಅಂದರೆ ನದಿ ಕೆರೆ ಬಾವಿ ಅಂತ ಹೇಳೋದಿಲ್ಲ ಸಾಗರ ಅಂತ ಹೇಳ್ತಾರೆ ಯಾಕೆ ಹೇಳಿ ನೋಡೋಣ ಸಾಗರದಲ್ಲಿ ಹೇಗೆ ಅಲೆಗಳ ಮೇಲೆ ಅಲೆಗಳ ಅಬ್ಬರ ಇರುತ್ತೆ ಹಾಗೆ ಮನುಷ್ಯನ ಈ ಸಂಸಾರ ಎನ್ನುವ ಸಾಗರದಲ್ಲಿಯೂ ಸಹ ಒಂದು ಪರಿಸ್ಥಿತಿ ಮುಗಿತಿದ್ದಾಗೆ ಇನ್ನೊಂದು ಪರಿಸ್ಥಿತಿ ಒಂದು ಸಮಸ್ಯೆ ಮುಗಿತಿದ್ದಂಗೆ ಇನ್ನೊಂದು ಸಮಸ್ಯೆ ಹೀಗೆ ಪರಿಸ್ಥಿತಿ ಸಮಸ್ಯೆ ಮಾತು ಈ ಅಲೆಗಳು ಬರ್ತಾನೆ ಇರುತ್ತೆ ಈ ಸಂಸಾರ ಅನ್ನೋ ಸಾಗರದಲ್ಲಿ ಆದರೆ ಆ ಸಾಗರದಲ್ಲಿ ಮೇಲೆ ಅಲೆಗಳ ಅಬ್ಬರವಿರಬಹುದು ಸಾಗರದ ಆಳ ಹೇಗಿರುತ್ತೆ ಇಷ್ಟು ಶಾಂತವಾಗಿರುತ್ತೆ ಹಾಗೆ ನಮ್ಮ ಜೀವನದಲ್ಲೂ ಸಹ ಏನೇನೋ ಮಾತು ಪರಿಸ್ಥಿತಿ ಸಮಸ್ಯೆಗಳ ಅಲೆಗಳು ಬರ್ಬೋದು ಆದರೆ ನಮ್ಮ ಆಂತರಿಕವಾದ ಮನಸ್ಥಿತಿ ಹೇಗಿರಬೇಕು ಅದು ಶಾಂತವಾಗಿರಬೇಕು ಆ ರೀತಿ ನಮ್ಮ ಮನಸ್ಥಿತಿ ಶಾಂತವಾಗಿರಬೇಕಾದ್ರೆ ನಾವು ಆಧ್ಯಾತ್ಮ ಜ್ಞಾನ ಮತ್ತು ಮೆಡಿಟೇಷನನ್ನು ನಮ್ಮ ಜೀವನದ ಒಂದು ಪಾರ್ಟ್ ಆಫ್ ದ ಲೈಫ್ ಜೀವನದ ಒಂದು ಭಾಗವನ್ನಾಗಿ ನಾವು ಮಾಡ್ಕೋಬೇಕಾಗ್ತದೆ ಯಾಕೆಂದರೆ ಇವತ್ತು ಮನುಷ್ಯ ಏನು ಮಾಡ್ತಿದ್ದಾನೆ ಎಲ್ಲದರ ಮೇಲೆ ಕಂಟ್ರೋಲು ಮಾಡ್ತಾನೆ ತನ್ನ ಮೇಲೆ ತಾನು ಕಂಟ್ರೋಲ್ ಆಗಲಿಕ್ಕೆ ಆಗ್ತಾ ಇಲ್ಲ ಯಾಕೆಂದರೆ ನಾವು ನೋಡಿದಂಥ ಒಂದು ವಾಸ್ತವಿಕವಾದ ಸತ್ಯ ಘಟನೆ ನೆನಪಾಗತ್ತೆ ಒಂದು ಆಫೀಸಿಗೆ ಒಂದು ನಾವು ಎಲ್ಲ ಸಿಸ್ಟರ್ಸ್ ಒಂದು ನಾಲ್ಕು ಜನ ಸಿಸ್ಟರ್ಸ್ ಹೋಗಿದ್ದೆವು ಮೊದಲೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ ಆ ಆಫೀಸರ್ ಹತ್ರ ಅವರು ಎಂಟು ಜಿಲ್ಲೆಗಳಿಗೆ ಮುಖ್ಯಸ್ಥರಾಗಿದ್ದರು ಅವರನ್ನು ಭೇಟಿ ಆಗಬೇಕಾಗಿತ್ತು ನಾವು ಈ ಇಷ್ಟು ಗಂಟೆಗೆ ಬನ್ನಿ ಅಂಥೇಳಿ ಅವರು ಸಮಯವನ್ನು ಕೊಟ್ಟಿದ್ದರು ಆ ಟೈಮಿಗೆ ನಾವು ನಾಲ್ಕು ಜನ ಸಿಸ್ಟರ್ಸ್ ಹೋಗಿದ್ವಿ ಆಫೀಸಿಗೆ ನಾವು ಆಫೀಸಿಗೆ ಹೋಗಿದ್ದೇವೆ ಕೂತ್ಕೊಂಡಿದ್ದೇವೆ ಸುಮಾರು ಒಂದು ಅವರು ಪಿ ಎ ಹೋಗ್ಬಿಟ್ಟು ಹೇಳಿದರು ಸರ್ ಈ ಥರ ಸಿಸ್ಟರ್ಸ್ ಎಲ್ಲ ಬಂದಿದ್ದಾರೆ ಅಂತ ಒಂದು ಹತ್ತು ನಿಮಿಷ ಆಯಿತು ಅವರು ಕರೀತಾನೇ ಇಲ್ಲ ಕೊನೆಗೆ ನಾವು ವಿಚಾರ ಮಾಡಿದ್ವಿ ಏನೋ ಮೀಟಿಂಗ್ ಏನಾದರೂ ಇದೆಯಾ ಏನಾದರೂ ಬ್ಯುಸಿ ಇದ್ದಾರೋ ಏನೋ ಅಂಥೇಳಿ ನಾವು ಹಾಗೆ ವಿಚಾರ ಮಾಡ್ತಾ ಇದ್ವಿ ಹಾಗೆ ಒಂದು ಸಾರಿ ನಮ್ಮ ಸಿಸ್ಟರ್ ಒಬ್ಬರು ನೋಡಿದರು ಏನು ಮೀಟಿಂಗ್ ನಡೀತಿದ್ದೇನೋ ಅಥವಾ ಫೋನಲ್ಲಿದ್ದಾರೋ ಅಂತ ಹೇಳಿಬಿಟ್ಟು ಆವಾಗ ಒಂದು ದೃಶ್ಯ ಕಾಣ್ತದೆ ಅವರು ಕರ್ಟನೆಲ್ಲ ಸರಿಸ್ತಿದ್ದಾರೆ ಫ್ಯಾನ್ ಹಾಕ್ತಿದ್ದಾರೆ ಎಲ್ಲ ರೂಮ್ ಸೆಟ್ಟಿಂಗ್ ಮಾಡ್ತಿದ್ದಾರೆ ಆಮೇಲೆ ಕೊನೆಗೆ ಕರೆದ್ರು ನಮ್ಮನ್ನು ನಾವು ಸಿಸ್ಟರ್ಸ್ ಎಲ್ಲರೂ ಹೋದ್ವಿ ಒಳಗಡೆ ಆ ರೂಮಿನ ಒಳಗಡೆ ಹೋಗ್ತಿದ್ದಂಗೆ ಇಷ್ಟು ಸಿಗರೇಟ್ ಸ್ಮೆಲ್ ಅಂದರೆ ಸ್ಮೆಲ್ ನೋಡಿದರೆ ಎಂಟು ಜಿಲ್ಲೆಗಳಿಗೆ ಆ ವ್ಯಕ್ತಿ ಮುಖ್ಯಸ್ಥರು ಆದರೆ ಒಂದು ಸಣ್ಣ ಇಷ್ಟದ ಸಿಗರೇಟಿನ ಮೇಲೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ ಗೆಲ್ಲಿಕ್ಕಾಗ್ತಾಯಿಲ್ಲ ಇಲ್ಲ ಅದರಲ್ಲಿ ಇರುತ್ತೆ ಸಿಗರೇಟ್ ಈಸ್ ಇಂಜೂರ್ ಟು ದ ಹೆಲ್ತ್ ಅಂದರೆ ಶರೀರಕ್ಕೆ ಶರೀರದ ಆರೋಗ್ಯಕ್ಕೆ ಅದು ಹಾನಿಕಾರಕ ಅಂತ ಅದ್ರ ಮೇಲೇ ಇರುತ್ತೆ ಗೊತ್ತಿರುತ್ತೆ ಇದು ಹಾನಿಕಾರಕ ಅನ್ನೋದು ಗೊತ್ತಿರುತ್ತೆ ಬಟ್ ಅದ್ರ ಮೇಲೆ ಇಲ್ಲ ಅದಕ್ಕೇ ಹೇಳ್ತಾರೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿಹಿ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಯಾವುದು ಒಳ್ಳೆಯದು ಅಂತ ಗೊತ್ತಿದೆನೋ ಆ ಒಳ್ಳೆಯದು ಗೊತ್ತಿದ್ದದನ್ನ ಅಳವಡಿಸ್ಕೊಳ್ಳಿಕ್ಕಾಗ್ತಿಲ್ಲ ಯಾವುದು ಕೆಟ್ಟದ್ದು ಅಂತ ಗೊತ್ತಿದೇನೋ ಆ ಕೆಟ್ಟದ್ದನ್ನು ಇಲ್ಲ ಆ ರೀತಿ ಇವತ್ತು ಮನುಷ್ಯ ತನ್ನ ಮಾನಸಿಕ ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಮನಸ್ಸಿನ ಆರೋಗ್ಯವನ್ನು ಕಳ್ಕೊಳ್ತಾ ಇದ್ದಾನೆ ಮನಸ್ಸಿನ ಆರೋಗ್ಯದ ಜೊತೆಗೆ ಶಾರೀರಿಕ ಆರೋಗ್ಯವನ್ನು ಸಹ ಕಳ್ಕೊಳ್ತಾ ಇದ್ದಾನೆ ಆದರೆ ನಾವು ಮಾನಸಿಕ ಆರೋಗ್ಯವನ್ನು ಪಡ್ಕೋಬೇಕಾದ್ರೆ ಮನಸ್ಸಿಗೆ ಒಳ್ಳೆಯ ಆಹಾರವನ್ನು ಕೊಡಬೇಕು ಅದೇ ಒಳ್ಳೆ ಶ್ರೇಷ್ಠ ವಿಚಾರಗಳು ಆಧ್ಯಾತ್ಮ ಜ್ಞಾನ ಸತ್ಸಂಗ ಒಳ್ಳೆಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳುವಂಥದ್ದು ಇನ್ನು ಮನಸ್ಸಿಗೆ ಎಕ್ಸಸೈಸ್ ಅಂದರೆ ಅದು ಮೆಡಿಟೇಷನ್ ಇದೆರಡನ್ನು ನಾವು ಪ್ರತಿದಿನ ಕೊಡ್ತಾ ಹೋದರೆ ಖಂಡಿತವಾಗಿಯೂ ನಾವು ಮಾನಸಿಕವಾಗಿ ಆರೋಗ್ಯವಂತರಾಗಿರಲಿಕ್ಕೆ ಸಾಧ್ಯ ಇದೆ ಇನ್ನು ಮೂರನೇ ಪ್ರಕಾರದ ಆರೋಗ್ಯ ಸಾಮಾಜಿಕ ಆರೋಗ್ಯ ಸೋಷಿಯಲ್ ಹೆಲ್ತ್ ಈ ಸಾಮಾಜಿಕ ಆರೋಗ್ಯ ಸರಿಯಾಗಿರಬೇಕಾದ್ರೆ ನಮಗೆ ಬೇಕಾಗಿರುವಂಥದ್ದೇ ವ್ಯಾಲ್ಯೂಸ್ ಮೌಲ್ಯಗಳು ಹಾಗಾದರೆ ಸಂಬಂಧದಲ್ಲಿ ಸಮಾಜದಲ್ಲಿ ನಾವು ಎಲ್ಲರೂ ಕೂಡಿ ಬದುಕುವಾಗ ನಮ್ಮಲ್ಲಿ ಯಾವ ಯಾವ ಮೌಲ್ಯಗಳಿರಬೇಕು ದೊಡ್ಡವರನ್ನು ಗೌರವಿಸುವಂತಹ ಮೌಲ್ಯ ಸಣ್ಣವರಿಗೆ ಪ್ರೀತಿಯನ್ನು ಕೊಡುವಂತಹ ಮೌಲ್ಯ ಬೇರೆಯವರು ತಪ್ಪು ಮಾಡಿದಾಗ ಆ ತಪ್ಪುಗಳನ್ನು ವಿಶಾಲ ಮನಸ್ಸಿನಿಂದ ಕ್ಷಮಿಸುವಂತಹ ಮೌಲ್ಯ ಅನ್ಯರಲ್ಲಿರುವಂತಹ ವಿಶೇಷತೆಗಳನ್ನು ಗುರುತಿಸಿ ಆ ವಿಶೇಷತೆಗಳಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಮೌಲ್ಯ ಇವೆಲ್ಲ ಸಾಮಾಜಿಕವಾದ ಮೌಲ್ಯಗಳು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಖಂಡಿತವಾಗಿಯೂ ಸಾಮಾಜಿಕ ಸಂಬಂಧಗಳು ಸಾಮರಸ್ಯದವಾಗಿ ನಾವು ಬದುಕಲಿಕ್ಕೆ ಸಾಧ್ಯವಾಗ್ತದೆ ಸಂಬಂಧಗಳಲ್ಲಿ ಪರಸ್ಪರ ಸ್ನೇಹ ಪ್ರೀತಿ ಗೌರವ ಹೊಂದಾಣಿಕೆ ಈ ಭಾವನೆಗಳು ನಮ್ಮಲ್ಲಿ ಈ ಈ ಮೌಲ್ಯಗಳಿದ್ದಾಗ ಸಾಮಾಜಿಕವಾದ ಆರೋಗ್ಯನೂ ಸಹ ಸದೃಢವಾಗಿರುತ್ತೆ ಆದರೆ ಇವತ್ತಿನ ದಿನದಲ್ಲಿ ಏನಾಗ್ತಾ ಇದೆ ಈ ಸಾಮಾಜಿಕ ಮೌಲ್ಯ ಅಂದರೆ ಈ ವ್ಯಕ್ತಿಯ ಜೀವನದಲ್ಲಿ ಈ ಸಾಮಾಜಿಕ ಮೌಲ್ಯಗಳು ಮಾನವೀಯ ಮೌಲ್ಯಗಳು ಏನಾಗ್ತಾ ಇದೆ ಅಂದರೆ ಕಡಿಮೆ ಆಗ್ತಾ ಇದೆ ಕಡಿಮೆ ಆಗಲಿಕ್ಕೆ ಏನು ಕಾರಣ ಅಂದರೆ ಅಭಿಮಾನ ತಲೆ ಎತ್ತಿ ನಿಲ್ತಾ ಇದೆ ಅಭಿಮಾನ ಫಾರ್ ಎಕ್ಸಾಂಪಲ್ ಈಗ ದೇವತೆಗಳ ಚಿತ್ರವನ್ನು ತಾವು ನೋಡಿರ್ಬೋದು ದೇವತೆಗಳ ಕೈ ಯಾವಾಗಲೂ ಸಹ ಬೇಡುವ ಸಂಕೇತ ಇರುತ್ತೋ ಕೊಡುವ ಸಂಕೇತ ಇರುತ್ತೋ ದೇವತೆಗಳ ಯಾವುದೇ ಫೋಟೋ ನೋಡಿದಾಗಲೂ ಸಹ ಅದು ಅಭಯ ಹಸ್ತ ವರದಾನಿ ಹಸ್ತ ಕೊಡುವ ಸಿಂಬಲ್ಲೇ ಇರುತ್ತೆ ಬೇಡುವ ಸಿಂಬಲ್ ಇರೋದಿಲ್ಲ ಅದೇ ರೀತಿ ನಾವೇನು ಮಾಡ್ತೇವೆ ಸಂಬಂಧಗಳ ಮಧ್ಯೆ ಬದುಕುವಾಗ ನಾವು ಬೇಡ್ತೇವೆ ಎಕ್ಸ್ಪೆಕ್ಟ್ ಮಾಡ್ತೇವೆ ಇವ್ರು ನಮಗೆ ಗೌರವ ಕೊಡಬೇಕು ಇವ್ರು ನಮ್ಮನ್ನು ಚೆನ್ನಾಗಿ ಮಾತಾಡಿಸ್ಬೇಕು ಇವ್ರು ನಮಗೆ ರೆಸ್ಪೆಕ್ಟ್ ಕೊಡಬೇಕು ಇವ್ರು ನಮ್ಮನ್ನು ಕೇರ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ತೇವೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳೋದು ನಿರೀಕ್ಷೆ ಮಾಡೋದು ಅಂದ್ರೆ ಬೇಡಿದ ಹಾಗೆ ಸೊ ನಾವು ನಿರೀಕ್ಷೆ ಮಾಡ್ತಿರ್ತೇವೆ ಅವರೂ ನಿರೀಕ್ಷೆ ಮಾಡ್ತಿರ್ತಾರೆ ಆವಾಗ ಯಾರೂ ಕೊಡಲಿಕ್ಕೆ ಏನಾಗೋದಿಲ್ಲ ಮುಂದೆ ಬರೋದಿಲ್ಲ ಆವಾಗ ಅದು ಸಂಬಂಧಗಳಲ್ಲಿ ಸಾಮರಸ್ಯತೆ ದೂರವಾಗ್ತದೆ ಆದರೆ ನಾವು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಹಳ ಮುಖ್ಯವಾಗಿ ಈ ಮೌಲ್ಯವನ್ನು ಕಲ್ತ್ಕೊಳ್ತೇವೆ ಕೊಡುವಂತಹ ಮೌಲ್ಯವನ್ನು ನಮ್ಮ ಹತ್ರ ಇರುವಂತಹ ನಿಸ್ವಾರ್ಥವಾದ ಆತ್ಮಿಕವಾದ ಸ್ನೇಹ ಪ್ರೀತಿ ಇದನ್ನು ನೀವು ಕೊಡ್ತಾ ಹೋಗ್ರಿ ಪ್ರೀತಿಯನ್ನು ನಾವು ಕೊಟ್ಟೆವು ಅಂದಾಗ ನಮಗೆ ಆಟೋಮೆಟಿಕಲಿ ಸಿಕ್ಕೇ ಸಿಗ್ತದೆ ದೇನೆ ಮೇ ಲೇನಾ ಸಮಯ ಹುವಾಹೆ ಅಂತ ಹೇಳಲಾಗ್ತದೆ ಈಗ ನಾವು ಒಬ್ಬರನ್ನ ನೋಡಿದಾಗ ಚೆನ್ನಾಗಿದ್ದೀರಾ ಅಂತ ಹೇಳಿ ಮಾತಾಡಿಸಿದ್ವಿ ಅಂದರೆ ಖಂಡಿತವಾಗಿ ಅವರಿಂದ ರೆಸ್ಪಾಂಡ್ ಬಂದೇ ಬರ್ತದೆ ನಾವು ಸ್ಮೈಲ್ ಕೊಟ್ಟಾಗ ನಕ್ಕಾಗ ಅವ್ರು ಖಂಡಿತ ನಮ್ಮನ್ನು ನೋಡಿ ಸ್ಮೈಲ್ ಮಾಡೇ ಮಾಡ್ತಾರೆ ಆದರೆ ನಾವು ಇದನ್ನು ಮಾಡೋಕೆ ಹೋಗಲ್ಲ ನಾವು ಫಸ್ಟ್ ಕೊಡೋಕ್ಕೆ ಹೋಗಲ್ಲ ನಾವು ಫಸ್ಟ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅವ್ರು ಫಸ್ಟ್ ನಮ್ಮನ್ನು ಮಾತಾಡಿಸ್ಲಿ ಅವ್ರು ಫಸ್ಟ್ ನಮ್ಮನ್ನು ನೋಡಿ ನಗಲಿ ಸ್ಮೈಲ್ ಮಾಡಲಿ ಆಮೇಲೆ ನಾನು ಮಾತಾಡಿಸ್ತೇನೆ ಅಂತ ಯಾವುದನ್ನು ಮಾಡೋಣ ನಾವು ನಾವು ಫಸ್ಟ್ ಕೊಡೋದನ್ನು ಮಾಡೋಣ ಯಾವಾಗ ನಾವು ಕೊಡ್ತಾ ಹೋಗ್ತೇವೋ ಖಂಡಿತವಾಗಿಯೂ ಸಹ ನಮ್ಮಲ್ಲಿ ಆ ಗುಣಗಳು ಆ ವ್ಯಾಲ್ಯೂಸು ಹೆಚ್ಚಾಗ್ತಾ ಹೋಗ್ತದೆ ನಾವು ಪ್ರೀತಿಯನ್ನು ಸ್ನೇಹವನ್ನು ಸಂತೋಷವನ್ನು ಆನಂದವನ್ನು ಖುಷಿಯನ್ನು ಕೊಡ್ತಾ ಹೋಗೋಣ ನಮ್ಮಲ್ಲಿ ಆ ಖುಷಿ ಏನಾಗ್ತಾ ಹೋಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ ಯಾವಾಗ ಈ ಮೌಲ್ಯಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೇವೆ ಆಗ ಸಾಮಾಜಿಕವಾದ ಆರೋಗ್ಯನೂ ಸಹ ಸುರಕ್ಷಿತವಾಗಿರತ್ತೆ ಇನ್ನು ಈ ಶಾರೀರಿಕ ಆರೋಗ್ಯ ಮಾನಸಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಈ ಮೂರು ಆರೋಗ್ಯಗಳು ಸರಿಯಾಗಿರಬೇಕಾದ್ರೆ ನಾವು ಆಧ್ಯಾತ್ಮಿಕ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕು ಇವತ್ತು ಎಲ್ಲರೂ ಸಹ ಇವುಗಳ ಕಡೆಗೆ ಅಟೆನ್ಷನ್ ಕೊಡ್ತಾರೆ ಆದರೆ ಸ್ಪಿರಿಚುವಲ್ ಹೆಲ್ತಿನ ಕಡೆಗೆ ಅಟೆನ್ಷನ್ ಕೊಡೋಂಗಿಲ್ಲ ಇವತ್ತು ಸ್ಪಿರಿಚುವಲ್ ಹೆಲ್ತ್ ಏನಾಗಿದೆ ಅಂದರೆ ಒಂದು ಅನೇಕ ಜಾತಿಗಳ ಮಧ್ಯದಲ್ಲಿ ದೇವರುಗಳ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಆಧ್ಯಾತ್ಮಿಕವಾದ ಮೌಲ್ಯ ಶಕ್ತಿ ಅದು ಕುಸಿತಾಯಿದೆ ಇದೆ ಆತ್ಮೀಯರೇ ಒಂದು ವಾಸ್ತವಿಕವಾದ ಸತ್ಯತೆಯನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಏನಂದರೆ ಆ ಪರಮಾತ್ಮ ಭಗವಂತ ವಿಶ್ವಕ್ಕೆ ಒಬ್ಬನೇ ಯಾವಾಗ ವರ್ಲ್ಡ್ ಈಸ್ ಒನ್ ಗಾಡ್ ಈಸ್ ಒನ್ ಈ ರಿಯಲೈಸೇಷನ್ ಎಲ್ಲ ಧರ್ಮದವರಿಗೂ ಆಯಿತು ವಿಶ್ವಕ್ಕೆ ವಿಶ್ವಪಿತ ಒಬ್ಬನೇ ಅನ್ನುವಂತಹ ಸತ್ಯತೆ ಎಲ್ಲ ಧರ್ಮದವರು ಎಕ್ಸೆಪ್ಟ್ ಮಾಡಿದಾಗ ಖಂಡಿತವಾಗಿಯೂ ಸಹ ವಿಶ್ವದಲ್ಲಿ ಶಾಂತಿ ಸೋದರತೆ ಸೌಹಾರ್ದತೆ ಕೋಮ ಸೌಹಾರ್ದತೆ ನೆಲೆಸಲಿಕ್ಕೆ ಸಾಧ್ಯವಾಗ್ತದೆ ಇವತ್ತು ಜಾತಿ ಹೆಸರು ಧರ್ಮದ ಹೆಸರು ದೇವರ ಹೆಸರಿನಲ್ಲಿ ಕಲಹ ಜಗಳ ಗಲಭೆಗಳು ಜಾಸ್ತಿಯಾಗಿ ಸಮಾಜದಲ್ಲಿ ಅಶಾಂತಿ ಕೋಲಾಹಲ ಕಲಹಗಳು ಆಗಲಿಕ್ಕೆ ಇದೇ ಕಾರಣ ಆಗ್ಬಿಟ್ಟಿದೆ ಆದ್ದರಿಂದ ನಾವು ಆಧ್ಯಾತ್ಮ ಸತ್ಯತೆಯನ್ನು ಅರ್ಥ ಮಾಡ್ಕೋಬೇಕು ನಾವೆಲ್ಲರೂ ಸಹ ವಿ ಆರ್ ಆಲ್ ಚಿಲ್ಡ್ರನ್ ಆಫ್ ಒನ್ ಗಾಡ್ ಫಾದರ್ ಒಬ್ಬ ಭಗವಂತನ ಮಕ್ಕಳು ನಾವೆಲ್ಲರೂ ಸಹ ಸೋದರ ಸೋದರಿಯರು ಅನ್ನುವಂತಹ ಒಂದು ಸತ್ಯತೆ ಅರಿವಾದಾಗ ವಿಶ್ವದಲ್ಲೇ ಸೋದ ಸಹೋದರತ್ವ ವಿಶ್ವ ಭ್ರಾತೃತ್ವದ ಭಾವನೆ ಖಂಡಿತವಾಗಿಯೂ ನಮ್ಮಲ್ಲಿ ಜಾಗೃತವಾಗ್ತದೆ ಈ ರೀತಿಯ ಒಂದು ಕಾರ್ಯವನ್ನು ಭಗವಂತ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮಾಡ್ತಾ ಇದ್ದಾರೆ ನಾವೆಲ್ಲರೂ ಸಹ ಅಂತಹ ಶ್ರೇಷ್ಠವಾದ ಆಧ್ಯಾತ್ಮಿಕ ಆರೋಗ್ಯವನ್ನು ಪಡ್ಕೊಂಡು ಅದರ ಜೊತೆಗೆ ನಾವು ಶಾರೀರಿಕ ಮಾನಸಿಕ ಸಾಮಾಜಿಕ ಆರೋಗ್ಯವನ್ನು ಪಡ್ಕೊಂಡು ಪರಿಪೂರ್ಣ ಆರೋಗ್ಯವಂತ ವ್ಯಕ್ತಿಗಳಾಗಿ ನಮ್ಮ ಜೀವನದಲ್ಲಿಟ್ಕೊಂಡಿರುವಂತಹ ಗುರಿಯನ್ನು ನಾವು ತಲುಪೋಣ ಎಲ್ಲರಿಗೂ ಸಹ ಶುಭವಾಗಲಿ ಓಂ ಶಾಂತಿ